ಹೇಳಬೇಕಾದ ಪರಿಸ್ಥಿತಿ ಬಂತು ಹೇಳಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಹೌದಪ್ಪ ಆಂಟಿ ನನಗೆ ಪ್ರತಿಯೊಂದು ವಿಷಯನು ಬಿಚ್ಚಿ ಹೇಳಿದರೆ ನೀವು ಏನು ಮಾಡಕ ಹೊರಟಿದ್ರಿ ನನ್ನ ಲಾಸಿನ ಬಗ್ಗೆ ಏನು ತಪ್ಪು ತಪ್ಪು ವಿಚಾರಗಳನ್ನು ಅವರಿಗೆ ಹೇಳಿದಿರಿ ಪ್ರತಿಯೊಂದು ನನಗೆ ಗೊತ್ತಾಗಿದೆ ಈಗ ನೀವು ಯಾವ ವಿಷಯನು ಮುಚ್ಚಿಡದೆ ಪ್ರತಿಯೊಂದನ್ನು ಒಪ್ಪಿಕೊಂಡ್ರೆ ನಿಮ್ಮ ಮರ್ಯಾದೆ ಉಳಿಯುತ್ತೆ ವಿಶಾಲ ಅದು ಇಲ್ಲಪ್ಪ ಇವತ್ತು ನೀವು ಅಟ್ ಎನಿ ಕಾಸ್ಟ್ ಹೇಳಲೇಬೇಕು ಹೇಳಲಿಲ್ಲ ಅಂದ್ರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ ಹೇಳಿದಿನಿ ತುಂಬಾ ನೊಂದು ಬೆಂದಿದಿನಪ್ಪ ನನ್ನ ಇವತ್ತಿನ ಪರಿಸ್ಥಿತಿಗೆ ನೀವೇ ಕಾರಣ ಯಾಕೆ ಹೀಗೆ ಮಾಡಕೋದ್ರಿ ಅಲ್ಲ ನಿಮ್ಮನ್ನ ನೀವು ಅರೆಸ್ಟ್ ಮಾಡ್ಕೊಳ್ಳೋಂತ ಪರಿಸ್ಥಿತಿ ಏನಿತ್ತು ಇನ್ನೊಬ್ಬರನ್ನ ತಪ್ಪಿತಸ್ತ್ರ ಅಂತ ಯಾಕೆ ತೋರಿಸ್ತಾ ಇದ್ದೀರಿ ನನಗೆ ರೀಸನ್ಸ್ ಗೊತ್ತಾಗಬೇಕು ಕಾರಣಗಳು ಏನೇ ಇದ್ದರೂ ನೀವು ಇವತ್ತು ಒಪ್ಪಿಕೊಬೇಕು ಹೇಳಿ ಏನಕ್ಕೆ ನಿಮ್ಮನ್ನ ನೀವು ಅರೆಸ್ಟ್ ಮಾಡ್ಕೊಂಡ್ರಿ ಹೇಳಿಪ್ಪ ವಿಶಾಲ್ ಅಣ್ಣ ಸತ್ಯ ಮುಚ್ಚಿಡೋದ್ರಲ್ಲಿ ಯಾವ ಲಾಭನೂ ಇಲ್ಲ ದಯವಿಟ್ಟು ಎಲ್ಲ ಹೇಳಿಬಿಡು ಅದೇನು ಅಂತ ಹೇಳ್ರಿ ನೀವೆಲ್ಲ ಅನ್ಕೊಂಡಿರೋದು ನಿಜ ಪೊಲೀಸ್ನವರ ಹತ್ರ ನನ್ನ ವಿರುದ್ಧ ಲಾಸ್ಯ ಕಂಪ್ಲೇಂಟ್ ಕೊಟ್ಟ ಹಾಗೆ ಮಾಡಿ ಪೊಲೀಸ್ನವರು ಬಂದು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು ನಿಜ ಇದರಲ್ಲಿ ಯಾವ ಗೊಂದಲಗಳು ಬೇಡ ಹಾಗಾದ್ರೆ ಲಾಸ್ಯ Vishal, she is innocent. Papa, avlu yav tappu maade illa. Idu nande tantra agittu. ಯಾಕೆ ಹಾಗೆ ಮಾಡಿದ್ರಿ ಇಲ್ಲ ವಿಶಾಲ್ ನನಗೆ ಬೇರೆ ದಾರಿನೇ ಇರಲಿಲ್ಲ ಒಂದು ವೇಳೆ ನಾನು ಲಾಸ್ಯ ತೊಂದರೆ ಕೊಟ್ಟಿದ್ದೀನಿ ಅಂತ ಅವಳು ಏನಾದ್ರು ಬರ್ಕೊಟ್ಟಿದ್ದಿದ್ರೆ ಅದರಿಂದ ನನಗೆ ಅಪಾಯ ಆಗಿರೋದು ಅದಕ್ಕೆ ನಾನು ಅವಳಿಗೆ ಏನೂ ತೊಂದರೆ ಕೊಟ್ಟಿಲ್ಲ ಅಂತ ಬರೆಸ್ಕೊಂಡ್ಬಿಟ್ರೆ ನಾವೆಲ್ಲ ಸೇಫ್ ಆಗಿರಬಹುದು ಅಂತ ಹೀಗೆ ಮಾಡಿದೆ ದಯವಿಟ್ಟು ಐ ಆಮ್ ಸಾರಿ ವಿಶಾಲ್ ನನ್ನ ಕ್ಷಮಿಸ್ಬಿಡು ಒಂದು ಕಡೆ ಡಿವೋರ್ಸ್ ಪ್ರೊಸೀಜರ್ ನಡೀತಾ ಇತ್ತು ಇನ್ನೊಂದು ಕಡೆ ನೀನು ಲಾಸ್ಯ ಇದ್ರು ಒಬ್ಬರನ್ನೊಬ್ಬರ ಭೇಟಿ ಮಾಡೋದು ಮಾತಾಡೋದು ನನ್ನ ವಿರುದ್ಧ ಸಂಚು ಮಾಡ್ತಿರೋದು ಕೋರ್ಟಿಗೆ ಬಂದು ನಾವಿಬ್ಬರು ಡಿವೋರ್ಸ್ ಮಾಡೋದಿಲ್ಲ ಅಂತ ಯೋಚನೆ ಮಾಡಿರೋ ವಿಚಾರ ನನಗೆ ಗೊತ್ತಾಯಿತು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ವಿಶಾಲ್ ನಾನು ಇಷ್ಟು ದಿವಸ ಹೇಳಿದ್ದ ಎಲ್ಲ ತಂತ್ರಗಳು ವಿಫಲವಾಗ್ಬಿಡುತ್ತಲ್ಲ ಅನ್ನೋ ಟೆನ್ಷನ್ಗೆ ನಾನು ಈ ರೀತಿ ಮಾಡಿಬಿಟ್ಟೆ ಅದು ಅಲ್ಲದೆ ಈಗ ಅಕಸ್ಮಾತ್ ಲಾಸ್ಯ ನನ್ನ ವಿರುದ್ಧ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದಾಳೆ ಅನ್ನೋ ವಿಚಾರ ನಿನಗೆ ಗೊತ್ತಾದರೆ ನೀನು ಅವಳನ್ನು ದ್ವೇಷ ಮಾಡ್ತೀಯ ಅವಳಿಂದ ದೂರ ಆಗ್ತೀಯ ಶಾಶ್ವತವಾಗಿ ನೀವಿಬ್ಬರು ಬೇರೆ ಆಗ್ಬಿಡ್ತೀನಿ ಅಂತ ಯೋಚನೆ ಮಾಡಿ ನಾನಿಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ ಐ ಆಮ್ ಸಾರಿ ಐ ಆಮ್ ರಿಯಲಿ ವೆರಿ ಸಾರಿ ವಿಶಾಲ್ ಎಷ್ಟು ಸುಲಭವಾಗಿ ಹೇಳಿಬಿಟ್ರೆ ಅಲ್ಲ
ನನ್ನ ತಪ್ಪಾಗೋಗಿದೆ, ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ. ನಾನು ಇದೇ ಮಾತನ್ನು ಹೋಗಿ ಲಾಸ್ಟಿಂಗ್ ಹೇಳೋಕ್ಕಾಗತ್ತಪ್ಪ? ಹೇಳೋಕ್ಕಾಗತ್ತಾ? ಕ್ಷಮಿಸ್ತಾಳ ಅವಳು ನನ್ನನ್ನು, ಸುಮ್ಮನೆ ಇರ್ತಾಳ ಅವಳು. ಎಂಥ ಕೆಲಸ ಮಾಡ್ಬಿಟ್ರಿ ನೀವು? ನಿಮ್ಮ ಮಾತು ಕೇಳಿಕೊಂಡು ನಾನು ನನ್ನ ಹೆಂಡತಿನ ದೂರ ಮಾಡಿಕೊಂಡೆ, ಎಂಥ ಮುಟ್ಟಾಳ್ತನದ ಕೆಲಸ ಮಾಡ್ಕೊಂಡಿದ್ದೀನಿ ನಾನು. ಪಾಪ ಅವಳು, ನಾನು ನಿಮ್ಮ ತಂದೆ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಸಾರಿ ಸಾರಿ ಹೇಳಿದ್ಲು, ಕೇಳಲೇ ಇಲ್ಲ. ಯಾಕೆ ಹೇಳಿ? ನಿಮ್ಮ ಮೇಲಿನ ನಂಬಿಕೆಗೆ. ಆದರೆ ನೀವು ಇಂಥ ನೀಚತನಕ್ಕೆ ಕೈ ಹಾಕ್ತೀರ ಅಂತ ನನಗೆ ಕನಸು ಮನಸ್ಸಿನಲ್ಲೂ ಅನಿಸಿರಲಿಲ್ಲ ಅಪ್ಪ. ನನಗೆ ನಿಮ್ಮ ಬಗ್ಗೆ ತುಂಬಾ ತಿರಸ್ಕಾರ ಹುಟ್ತಾ ಇದೆ. ಐ ಆಮ್ ವೆರಿ ಸಾರಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಸ್ವಲ್ಪ ಹೊತ್ತಿಗೆ ಮುಂಚೆ ಯಾರನ್ನು ಮೀಟ್ ಮಾಡಿದೆ? ಶ್ರಾವ್ಯನ್ ಮೀಟ್ ಮಾಡಿದ್ಯಾ? ಅದು ಯಾಕೋಳು ಮೀಟ್ ಮಾಡಿದೆ? ಆ ಶ್ರಾವ್ಯ ಹತ್ರ ಏನು ಕೆಲಸ ನಿಮಗೆ? ಏನು ಮಾತಾಡಿದೆ? ಇಲ್ಲ, ಹಾಗೆ ದಾರಿಲಿ ಸಿಕ್ಕಿದ್ನು ಮಾತಾಡ್ತಿದ್ದೆ ಅಷ್ಟೆ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ದಾರಿಲಿ ನಿಂಗೆ ಸಿಕ್ಬಿಡ್ತಾಳ? ಏನಿಲ್ಲ, ಸುಮ್ಮನೆ ಕುತೂಹಲಕ್ಕೆ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಕ್ಕೆ ಹೋಗಿದ್ದೆ ಅಮ್ಮ. ಏನು ಕುತೂಹಲ ನಿನಗೆ? ಆಗಿದ್ದೆಲ್ಲ ಆಯ್ತಲ್ಲ, ನಮ್ಮ ನವಮಾನ ಮಾಡಿ ತಿರಸ್ಕರಿಸಿ ಹೋದ್ಲಲ್ಲ ಅವಳು, ಈಗ ಕಳಿಸೋಗಿರೋದಕ್ಕೆ ಮತ್ತೆ ನೀನು ಒಗ್ಗರಣೆ ಹಾಕೋದು ಪ್ಯಾಚಪ್ ಮಾಡಕ್ಕೆ ಹೋಗಿದ್ಯಾ? ನನಗೆ ಗೊತ್ತು, ಮತ್ತೆ ನೀನು ನಿತಿನ್ ಶ್ರಾವ್ಯ ಲವ್ ಬಿಲ್ಡಪ್ ಮಾಡಕ್ಕೆ ಹೋಗಿದ್ದೆ, ಅವರಿಬ್ಬರ ಮಧ್ಯೆ ಬ್ರಿಡ್ಜ್ ಥರ ಕೆಲಸ ಮಾಡ್ತಿದ್ಯಾ? ನನಗೇನು ಅರ್ಥ ಆಗಲ್ಲ ಅನ್ಕೊಂಡ್ಯಾ? ನಿಜ ಬೊಗಳು ಹೇಳು, ಇಲ್ಲದೆ ಹೋದ್ರೆ ಮತ್ತೆ ಮಾ. ಯಾಕೆ ಹೊಡಿತಿದೀಯ ಅವಳಿಗೆ? ಅವಳೇನು ಮಾಡಿದ್ಲು? ಇವಳೆಂಥ ನೀಚ ಕೆಲಸ ಮಾಡಿದಾಳೆ ಗೊತ್ತಾ? ನಮ್ಮೆಲ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ ಹೋದಲ್ಲ ಶ್ರಾವ್ಯ, ಗುಟ್ಟಾಗಿ ಅವಳನ್ನ ಮೀಟ್ ಮಾಡಕ್ಕೆ ಹೋಗಿದ್ದಾಳೆ. ಇವಳನ್ನ ನಾನು ಸುಮ್ಮನೆ ಬಿಡ್ಬೇಕಾ? ಏನು ಕೆಲಸ ಅವಳ ಹತ್ರ ಇವಳಿಗೆ? ಅಮ್ಮ, ಅವಳಿಗೇನು ಅನ್ಬೇಡ. ಯಾಕೆ? ಯಾಕೆ ಅನ್ಬಾರ್ದು? ಯಾಕಂದ್ರೆ ಶ್ರಾವ್ಯ ಹತ್ರ ಇವಳನ್ನ ಕಳಿಸಿದ್ದು ನಾನೇ. ನೀನು ಕಳಿಸಿದ್ಯಾ? ಹೌದು, ನಾನೇ ಯಾಕೆ ಶ್ರಾವ್ಯ ಹಂಗೆ ಮಾಡಿದ್ನು ಅಂತ ತಿಳ್ಕೊಳಕ್ಕೆ ಕಳಿಸಿದ್ದು. ಇದರಲ್ಲಿ ಅಕ್ಕಂದೇನು ತಪ್ಪಿಲ್ಲ. ಬುದ್ಧಿ ಇದೆಯೇನೋ ನಿನಗೆ? ಏನು ಇನ್ನೂ ಅವಳ ಮೇಲೆ ಮೋಹನ? ಇಷ್ಟು ಅವಮಾನ ಮಾಡಿದ್ಲಲ್ಲೋ ನಿನಗೆ, ಇಷ್ಟಾದ್ಮೇಲೆ ನಿಂಗೆ ಬುದ್ಧಿ ಬರಲಿಲ್ವಾ? ಯಾಕೋ ಹೀಗೆ ಮಾಡ್ತಿದ್ಯಾ? ನೋಡು, ನಮ್ಮ ಪಾಲಿಗೆ ಇನ್ನು ಅವಳು ಇಲ್ಲ, ನಿನಗೆ ಅವಳೇ ಹೆಚ್ಚು ಅನ್ನೋದಾದರೆ ನಿನ್ನ ಪಾಲಿಗೆ ನಾನಿಲ್ಲ. ಇರೋ ಸತ್ಯ ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳೋದಾದರೆ ಮಾಡ್ಕೊ, ಇಲ್ಲದೆ ಹೋದರೆ ನಾನೇನು ಮಾಡೋಕ್ಕಾಗಲ್ಲ. ಈಗಲೂ ನಿನಗೆ ಅವಳೇ ಬೇಕು ಅನ್ನೋದಾದರೆ ನೀನೊಬ್ಬ ಶತದಡ್ಡ ಅಂತ ನಿನ್ಬಿಟ್ಟು ನಾನೇ ಹೊರಟೋಗ್ತೀನಿ. ಇನ್ನು ಅವ್ರ ಅಪ್ಪ ಅಮ್ಮ ಬಂದು ನಿನ್ನ ಕಾಲು ತೊಳೆದು ನಿನ್ನ ಅಳಿಯನ್ನು ಮಾಡ್ಕೊಳ್ತೀನಿ ಅಂದರೂ ನಾನು ಒಪ್ಕೊಳ್ಳೋದಿಲ್ಲ, ತಿಳ್ಕೊ. ನಿವೇದಿತ, ಇವತ್ತೇ ಕೊನೆ. ಇನ್ನೊಂದ್ಸಾರಿ ಇವನು ಹೇಳ್ದ ಅಂತ ನನ್ನ ಗಮನಕ್ಕೆ ಬಾರದ ಹಾಗೆ ನೀನೇನಾದರೂ ಸಂಧಾನ ಮಾಡ್ಕೊಳಕ್ಕೆ ಹೋಗಿದ್ದೆ ಆದರೆ ಸರಿ ಇರಲ್ಲ.
ಯಾವ ಕೆಲಸನೂ ಮಾಡೋದಿಲ್ಲ ಅದರಲ್ಲೂ ಏಕಾಏಕಿ ಮಾವನ ವಿರುದ್ಧ ಇಂತ ದೂರ ಕೊಡೋ ಡಿಸಿಷನ್ ನಾನು ಯಾಕೆ ತಗೊಳ್ಳಿ ಅತರ ಥಾಟ್ ಕೂಡ ಬರಲಿಲ್ಲ ನನಗೆ ನಾನು ಸತ್ಯ ಹೇಳ್ತಾ ಇದೀನಿ ವಿಶು ನಾನು ಯಾವ ತಪ್ಪು ಮಾಡಿಲ್ಲ ನಂಬಿಕೆಗೆ ದ್ರೋಹ ಮಾಡಿಲ್ಲ ಡಬಲ್ ಗೆ ಮಾಡಿಲ್ಲ ಇದರಲ್ಲಿ ನಂದೇನು ತಪ್ಪಿಲ್ಲ ವಿಶು ನನ್ನ ನಂಬು ಪ್ಲೀಸ್ ಬರ್ತೀಯ ವಿಶಾಲ್ ನಮ್ಮ ಕಡೆ ತಪ್ಪಿಲ್ಲದೆ ಹೋದ್ರೂ ನಮ್ಮ ಅಂಕಲ್ ಅನ್ನೋ ಕಾರಣಕ್ಕೆ ಹೊಣೆ ಹೊತ್ತುಕೊಂಡು ಅವರನ್ನ ಬಿಡಿಸಿದ್ವಿ ನನ್ನ ತಂಗಿ ಯಾವ ತಪ್ಪು ಮಾಡದೆ ಹೋದ್ರೂ ಮುಚ್ಚಳಕೆನ ಬರ್ಕೊಟ್ಲು ಇದೆಲ್ಲ ಯಾಕೆ ಮಾಡಿದ್ವಿ ನಿಮ್ಮ ತಂದೆಗೆ ಯಾವ ತೊಂದರೆನೂ ಆಗಬಾರದು ಅವರು ಬಿಡಗಡೆ ಆಗಬೇಕು ಅನ್ನೋ ಕಾರಣಕ್ಕೆ ತಾನೆ ಏನು ಹೇಳಬೇಡಿ ನಾನು ಕೇಳೋ ಪರಿಸ್ಥಿತಿ ಇಲ್ಲ ನೀವು ಏನೇನು ಹೇಳಬೇಕು ಎಲ್ಲದನ್ನು ಹೇಳಿಬಿಟ್ಟಿದ್ದೀರಿ ನಾನು ಏನೇನು ಕೇಳಬೇಕು ಎಲ್ಲ ಕೇಳಿ ಮುಗಿಸ್ಬಿಟ್ಟಿದ್ದೀನಿ ನೀವು ಮಾಡಿರೋ ತಪ್ಪು ನಾನು ಮಾಡಿರೋ ತಪ್ಪುಗಳು ಪ್ರತಿಯೊಂದು ಅರ್ಥ ಆಗಿದೆ ನನಗೆ ಪಾಪ ಪ್ರಜ್ಞೆಯಲ್ಲಿ ಸಾಯ್ತಾ ಇದೀನಪ್ಪ ಏನು ಸಮಜಾಯಿಸಿ ಕೊಡೋಕೆ ಹೋಗಬೇಡಿ ಕೇಳೋ ಪರಿಸ್ಥಿತಿ ನಾನು ಖಂಡಿತವಾಗ್ಲೂ ಇಲ್ಲ ಅಪ್ಪ ಪ್ಲೀಸ್ ನನಗೆ ಲಾಸ್ಟೇ ನೆನಪಾಗ್ತದಳು ಪಾಪ ಅವಳು ನಾನು ನಿಮ್ಮ ಅಪ್ಪನ ಅರೆಸ್ಟ್ ಮಾಡಿಸಿಲ್ಲ ಅಂತ ಸ್ಟೇಷನಲ್ಲೂ ಹೇಳಿದ್ರು ಹೊರಗಡೆ ಸಿಕ್ಕಿದಾಗಲೂ ಹೇಳಿದ್ರು ನಾನೇ ಅವಳ ಮಾತನ್ನ ನಂಬಲೇ ಇಲ್ಲ ಯಾಕೆಂದರೆ ನಿಮ್ಮನ್ನು ನಂಬಿಟ್ಟಿದ್ನಲ್ಲ ನಾವು ಅಪ್ಪ ಸುಳ್ಳು ಹೇಳಲ್ಲ ಅಂತ ಆದರೆ ನೀವು ತುಂಬ ವ್ಯವಸ್ಥಿತವಾಗಿ ನನಗೆ ಮೋಸ ಮಾಡಿಬಿಟ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ ಅಪ್ಪ ಐ ಆಮ್ ರಿಯಲಿ ಸಾರಿ ಯಾವುದೋ ಒಂದು ಕೆಟ್ಟಗಳಿಗೆ ತರ ತರ ಕೆಟ್ಟ ಕೆಲಸ ಮಾಡಿಬಿಟ್ಟೆ ನೀವಿಬ್ರು ಜೊತೆಯಾಗಿರಬಾರ್ದು ಸಂಸಾರ ಮಾಡಬಾರ್ದು ನೀವಿಬ್ರು ಡಿವೋರ್ಸ್ ಆಗಿಬಿಡಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಇದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ ನಾನು ಮಾಡಿರೋ ತಪ್ಪಿನ ಅರಿವು ನನಗೆ ಆಗಿದೆ ವಿಶಾಲ್ ಅದನ್ನು ಸರಿ ಮಾಡೋದಕ್ಕೆ ಹೊರಟಿದ್ದೀನಿ ಅಂದರೆ ಆ ಕಾರಣಕ್ಕೆ ನಾನು ಬಾಡಿಗೆ ತಾಯಿ ವಿಚಾರಕ್ಕೆ ಅಟ್ರ್ಯಾಕ್ಟ್ ಆದೆ ವಿಶಾಲ್ ಗಿಲ್ಟಲ್ಲಿ ಒದ್ದಾಡಿ ಸಾಯ್ತಾ ಇದ್ದೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ಆ ಸಮಯದಲ್ಲಿ ನಾನು ಬಾಡಿಗೆ ತಾಯಿ ಆಗ್ತೀನಿ ಅಂತ ಒಬ್ಬ ಹುಡುಗಿ ಮುಂದೆ ಬಂದು ಹೆಚ್ಚಿಗೆ ಏನೂ ಕಂಡೀಷನ್ಸ್ ಹಾಕಲಿಲ್ಲ ಭಾಳ ಸಂತೋಷವಾಗಿ ಒಪ್ಕೊಂಡ್ಳು ಒಂದೇ ಒಂದು ಮಗು ಆಗಿಬಿಟ್ರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಡಿಫ್ರೆನ್ಸಸ್ ಎಲ್ಲ ಹೊರಟೋಗುತ್ತೆ ಹೋಗು ವಿಶಾಲ್ ಹೋಗಿ ಲಾಸಿಯನ್ನ ಕರ್ಕೊಂಬ ಹೋಗಯ್ಯ ಅಪ್ಪ ಯಾಕೆ ಈ ರೀತಿ ಉಸಿರುವಳಿ ಥರ ಬಣ್ಣ ಬದಲಾಯಿಸ್ತೀರಿ ಗಂಟೆಗೊಂದೊಂದು ಮಾತಾಡ್ತೀರಿ ಇದೇ ನೀವು ನಾನು ಲಾಸಿಯ ಬೇರೆ ಆಗಲಿ ಅಂತ ಸುಳ್ಳಿನ ಅರೆಸ್ಟ್ ಮಾಡಿಸ್ಕೋತೀರಿ ಅದಾದಮೇಲೆ ಮತ್ತೆ ನನ್ನ ಹತ್ರ ಬಂದು ಹೋಗಿ ಲಾಸ್ಟಿಯನ್ನು ಕರ್ಕೋಬ ಅಂತಲೂ ಹೇಳ್ತೀರಿ ಏನು ಮಾಡೋಕ್ಕೆ ಹೊರಟಿದ್ದೀರ ಅನ್ನೋದೇ ಅರ್ಥ ಆಗಲ್ಲ ಅಲ್ಲ ನಿಮ್ಮ ಉದ್ದೇಶ ಏನಿದೆ ನಿಮಗೆ ತಮಾಷೆ ಅನಿಸಿದೆಯಾ ಇದೆಲ್ಲ ವಿಶಾಲ್ ನಾನು ಎಲ್ಲ ವಿಚಾರದಿಂದ ಹತ್ರ ಹೇಳಿ ಕನ್ಫೆಸ್ ಮಾಡ್ಕೊಂಡಿದ್ದೀನಿ ನೀನು ಹೇಳೋದಕ್ಕೆ ಏನೂ ಉಳಿದಿಲ್ಲ ಮುಂದಿನ ದಾರಿ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾವು ಈ ಆಗೋಗಿರೋ ವಿಚಾರನ ಇಳಿದು ಎಳೆದು ಜಗ್ಗಾಡಿ ಮನಸ್ತಾಪ ಮಾಡ್ಕೊಳ್ಳೋದಕ್ಕಿಂತ ಇದನ್ನಿಲ್ಲೇ ಬಿಟ್ಬಿಡೋಣ ಮುಂದೆ ಸಾಗೋಣ ಮುಂದೆ ಬರೋ ಸಂತೋಷನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ನಿನಗೆ ಕೈ ಮುಗಿದು ಕೇಳ್ಕೊತೀನಿ ನನ್ನನ್ನು ನಂಬು
ಇನ್ನು ಮುಂದೆ ನಾನು ಬಣ್ಣ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೋಗು ವಿಶಾಲ್, ಹೋಗಿ ಲಾಸ್ಯನ ಕರ್ಕೊಂಡು ಬಾ. ಪ್ಲೀಸ್ ಬಿಲೀವ್ ಮಿ, ಹೋಗು. ಇಷ್ಟೊತ್ತಾದರೂ ಶ್ರಾವ್ಯ ಮನೆಗೆ ಬಂದಿಲ್ಲ. ಯಾಕೆ ಬಂದಿಲ್ಲ, ಎಲ್ಲಿದ್ದೀನಿ, ಒಂದೂ ಸುದ್ದಿ ಇಲ್ಲ. ಎಲ್ಲರೂ ಕಾಯಿಸಿ ಕಾಯಿಸಿ ನೋಯಿಸೋದಷ್ಟೇ ಅವಳು ಗೊತ್ತಿರೋದು. ಆ ನಿಶ್ಚಿತಾರ್ಥದ ಮನೆಯಿಂದ ಶುರುವಾಯಿತು ನೋಡಿದ್ರು. ಯಾಕೆ ಹೀಗೆ ಮಾಡ್ತಿದ್ದಾಳೋ ದೇವರಿಗೆ ಗೊತ್ತು. ಒಂದು ಕೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಚಿಕ್ಕ ಮಕ್ಕಳಾಗಿದ್ದಿದ್ರೆ ಕೇಳಬಹುದಿತ್ತು, ತಪ್ಪಿದೆ ಹೀಗಲ್ಲ ಹಾಗೆ ಅಂತ ಹೇಳಬಹುದಿತ್ತು. ಆದರೆ ಬೆಳೆದ ಮಕ್ಕಳ ಹತ್ರ ಏನಂತ ಕೇಳ್ತೀರ ಅಮ್ಮ? ಈಗ ಪ್ರಶ್ನೆ ಮಾಡಕ್ಕೆ ಹೋದರೆ ಮನಸ್ತಾಪ ಆಗುತ್ತೆ. ಅವಳು ಕಣ್ಣೀರು ಹಾಕ್ತಾಳೆ, ಅವಳು ಅಳ್ತಿದ್ದಾಳೆ ಅಂತ ಆಮೇಲೆ ನಾವು ಕಣ್ಣೀರು ಹಾಕ್ತೀವಿ. ಬೇಕಾಯ್ದಲ್ಲ, ಮನೆ ನೆಮ್ಮದಿ ಎಲ್ಲ ಹಾಳಾಗುತ್ತೆ. ಅವಳನ್ನು ಅವಳು ಪಾಡಿಗೆ ಬಿಟ್ಟುಬಿಡಿ. ಅಲ್ಲಿಗೆ ನಾನು ಈ ಮನೆಯಲ್ಲಿದ್ದು ಏನು ಪ್ರಯೋಜನ ಅಂತ ಅಲ್ಲ. ಮನೆವಾರ್ತೆ ಕೊಡೋಕ್ಕೆ ಮುಂಚೆನೇ ಹೀಗೆ, ಇನ್ನು ಮನೆವಾರ್ತೆ ಕೊಟ್ಬಿಟ್ರೆ ಮುಗಿದೇ ಹೋಯ್ತು, ದೇವರೇ ಗತಿ. ನಿಂತ್ಕೋ. ಯಾರು ಹೇಳೋರು ಕೇಳೋರಿಲ್ವ ಮನೆಯಲ್ಲಿ? ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು ಅಂದ್ಕೊಂಡಿದೀಯಾ? ನೋಡು, ಈ ವಿಷಯವಾಗೇ ನಿನ್ನ ಬಗ್ಗೆ ನಾನು ಕಟುವಾಗಿದ್ದೆ. ಆದರೆ ನಿನ್ನಮ್ಮ ಮತ್ತು ತಂಗಿ ತಡೆದು. ಏನು ತಿಳ್ಕೊಂಡಿದೀಯಾ ನೀನು? ಎಲ್ಲಿಂದ ಬರ್ತಾ ಇದೀಯಾ? ಎಲ್ಲಿಗೆ ಹೋಗಿದ್ದೆ ನೀನು? ನಿನ್ನ ಕೆಲಸ ಏನು ಹೇಳು. ಈಗ ಏನಾಯ್ತು ಅಂತ? ಅಕ್ಕ ಬಂದ್ಲಲ್ಲ, ಬಿಟ್ಬಿಡಿ. ನೀನು ಸುಮ್ಮನಿರೋ ಸಾಕು, ಇದೇನು ಧರ್ಮಛತ್ರನ ಅಪ್ಪ? ಆಯ್ತು ಬಿಟ್ಬಿಡಿ, ಈಗ ಬಂದ್ಲಲ್ಲ ಅವಳು. ಮನಸ್ಸಿಗೆ ಬಂದಾಗೆ ಬರೋದಲ್ಲ, ಮನೆ ಅಂದ ಮೇಲೆ ಒಂದು ಶಿಸ್ತಿಗೆ ತಕ್ಕಾಗಿ ನಡ್ಕೋಬೇಕಾಗತ್ತೆ. ಇಲ್ಲದೇ ಇದ್ರೆ ಆಯ್ತು ನಡ್ಕೋತಾಳೆ, ಬಿಟ್ಬಿಡಿ. ಈಗ ನಡೆದಿದ್ದು ನೋಡ್ಲಿಲ್ವಾ? ಶಿಸ್ತು ಬಿಟ್ಟು ನಡೆಯೋದೇ ಈಗೊಂದು ದೊಡ್ಡ ಶೋಕಿ ಆಗೋಗಿದೆ. ಕೇಳಿದ್ರಲ್ಲ ದೇವಕಿ ಅವರು, ನಿಮ್ಮ ಮಕ್ಕಳನ್ನ ಹೋದ ದಾರಿಗೆ ಬಿಟ್ಟಿದ್ರಿ, ಅದಕ್ಕೆ ಅವ್ರ ಕಾಲಲ್ಲಿ ನಡೀತಾ ಇಲ್ಲ, ತಲೆಯಲ್ಲಿ ನಡೀತಿದ್ದಾರೆ ಅಂತ. ಸರಿ ಆಯಿತು ಬಿಟ್ಬಿಡಿ, ಅವ್ರ ವಿಷಯ ಈಗ ಯಾಕೆ? ಎಲ್ಲಿಗೆ ಹೋಗಿದ್ದೆ ಈಗ ನೀನು? ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿದ್ದೆ. ನಾನೇನು ಹಾದಿ ಬಿಟ್ಟು ಹೋಗ್ತಾ ಇಲ್ಲ. ನೀವ್ಯಾರು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವು ಜವಾಬ್ದಾರಿಗಳನ್ನ ಪೂರೈಸೋದಿದೆ, ಅದನ್ನು ಮಾಡ್ತಿದ್ದೀನಿ ಅಷ್ಟೇ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ಸ್ವಲ್ಪ ಕೋಆಪರೇಟ್ ಮಾಡಿ. ಏನು ಕೋಆಪರೇಟ್ ಮಾಡೋದು ನಿನಗೆ? ನೋಡು, ಹಾಗೆಲ್ಲ ನೀನು ಹೋದ ದಾರಿಗೆ ಬಿಡೋಕ್ಕಾಗೋದಿಲ್ಲ. ಜನ ಎಲ್ಲ ಫೋನ್ ಮಾಡಿ ಉಗಿತಾ ಇದ್ದಾರೆ ನನಗೆ, ಏನು ಕತ್ತೆ ಕಾಯ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಏನು ಉತ್ತರ ಕೊಡಲಿ ಅವ್ರಿಗೆ ನಾನು? ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ನಡ್ಕೊಳ್ಳೋದನ್ನು ಕಲಿ. ನಿನ್ನ ಇಷ್ಟದ ಪ್ರಕಾರ ನಾವು ನಡ್ಕೊಳಕ್ಕಾಗೋಲ್ಲ. ಅಪ್ಪ ಆಯಿತು, ನಮ್ಗೆ ಅರ್ಥ ಆಯಿತು, ಸಮಾಧಾನ ಮಾಡ್ಕೊಳ್ಳಿ. ಈಗ ನೀವು ಇಷ್ಟೆಲ್ಲ ಮಾತಾಡಿ ಏನು ಸಾಧಿಸಿದ್ರಿ? ಅವಳಿಗೆ ನಾಲ್ಕು ಬೈದ್ರಿ ಅನ್ನೋದನ್ನ ಬಿಟ್ಟರೆ ಏನು ಮಾತಾಡ್ತೀಯ ನೀನು? ಏನು ಎಲ್ಲದಕ್ಕೂ ಒಂದು ರೀತಿ ನೀತಿ ಬೇಡವಾ?
ಆಯ್ತಪ್ಪ, ಅವಳಿಗೆ ಅರ್ಥ ಆಗಿದೆ, ನೀನು ಎಕ್ಸೈಟ್ ಆಗಬಿಡಿ. ಅಕ್ಕ ನಿನ್ನ ರೂಮ್ಗೆ ಹೋಗು. ಹೋಗಕ್ಕ ನೀನು. ಸಾರಿ ಪಾ.